ಇತ್ತೀಚೆಗೆ ಮೈಸೂರಿನಲ್ಲಿ ನಡೆದ ವಿಶ್ವ ಪ್ರಸಿದ್ಧ ಮೈಸೂರು ದಸರಾ ಜಂಬೂ ಸವಾರಿ ಲಕ್ಷಾಂತರ ಜನರು ವೀಕ್ಷಿಸಿದ್ದಾರೆ ಜಂಬೂ ಸವಾರಿಯಲ್ಲಿ ಗಡಿ ಜಿಲ್ಲೆ ಚಿಕ್ಕಬಳ್ಳಾಪುರದಿಂದ ಭಾಗವಹಿಸಿದ್ದ ಕೀಲುಕುದುರೆ ಕಲಾ ತಂಡ ಪ್ರಥಮ ಬಹುಮಾನ ಪಡೆಯಿತು ಇಡೀ ಜಿಲ್ಲೆಗೆ ಕೀರ್ತಿ ತಂದಿದ್ದಾರೆ ಇವರು ತಂದೆಗೆ ತಕ್ಕ ಮಗ ಎನಿಸಿಕೊಂಡಿದ್ದಾರೆ ಅವರು ಯಾರಪ್ಪ ಅಂತೀರಾ ಈ ಸ್ಟೋರಿ ನೋಡಿ ಈ ವಿಡಿಯೋ ಕಾಣುತ್ತಿರುವ ವೃದ್ಧ ನಾರಾಯಣಪ್ಪ ಜಾನಪದ ಕಲೆಯಲ್ಲಿ ವಿಶೇಷ ಕಲಾವಿದರೆನಿಸಿಕೊಂಡು ರಾಜ್ಯ ಮಟ್ಟದ ಜಾನಪದ ಕಲಾ ಪ್ರಶಸ್ತಿಗೆ ಭಾಜನರಾಗಿದ್ದರು ಇವರು ಚಿಕ್ಕಬಳ್ಳಾಪುರ ತಾಲೂಕು ಎಸ್ ಗೊಲ್ಲಹಳ್ಳಿ ವಾಸಿ ಇವರು ಚಿಕ್ಕಂದಿನಿಂದಲೂ ಪೌರಾಣಿಕ ಹಾಗೂ ಜಾನಪದ ಕಲೆಗಳಲ್ಲಿ ಭಾಗವಹಿಸಿ ತನ್ನೂರಿನಲ್ಲೇ ಒಂದು ಸುಪ್ರಸಿದ್ಧ ಕೀಲು ಕುದುರೆ ಗಾರಡಿ ಗೊಂಬೆ ತಂಡವನ್ನ ಕಟ್ಟಿಕೊಂಡು ಜಿಲ್ಲೆ ಹೊರ ಜಿಲ್ಲೆ ಹಾಗೂ ಹೊರ ರಾಜ್ಯಗಳಲ್ಲೂ ಪ್ರದರ್ಶನ ಕೊಟ್ಟು ಸೈಯನಿಸಿಕೊಂಡಿದ್ದರು ಇವರನ್ನ ಗುರುತಿಸಿದ ರಾಜ್ಯ ಸರ್ಕಾರ ಇವರಿಗೆ ಜನಪದ ಕಲಾ ಪ್ರಶಸ್ತಿ ನೀಡಿ ಗೌರವಿಸಿತ್ತು ತಂದೆಯ ಹೆಜ್ಜೆಯಲ್ಲಿ ಹೆಜ್ಜೆ ಹಾಕಿದ ನಾರಾಯಣಪ್ಪ ಮಗ ತಂದೆಯ ಸಾಧನೆಗೂ ಒಂದೆಜ್ಜೆ ಮುಂದೆ ಹೋಗಿ ಮರದ ಕಾಲುಗಳ ಮೇಲೆ ನಿಂತು ಕಲಾ ಪ್ರದರ್ಶನ ಕೊಡುವವರೇ ಜಿಎನ್ ಮಂಜುನಾಥ್ ವೇಷದಲ್ಲಿ ಪ್ರಸಿದ್ಧಿ ಹೊಂದಿದ್ದಾರೆ ಜಿಲ್ಲೆಯ ಯಾವುದೇ ತಾಲೂಕಿನಲ್ಲಿ ಸರ್ಕಾರಿ ಕಾರ್ಯಕ್ರಮಗಳು ಜಾತ್ರೆ ಸಮಾರಂಭಗಳು ನಡೆದರೆ ಇವರು ಕಟ್ಟಿಕೊಂಡಿರುವ ಶ್ರೀ ಬಂಡೆಮ್ಮ ಜಾನಪದ ಕಲಾ ತಂಡವೇ ಹಾಜರಾಗಬೇಕು ಎನ್ನುವಷ್ಟರ ಮಟ್ಟಿಗೆ ಬೆಳೆದಿದ್ದಾರೆ ಜಿಎನ್ ಮಂಜುನಾಥ್ ನಾಯಕತ್ವದ ಕೀಲು ಕುದುರೆ ಗಾರಡಿ ಗೊಂಬೆ ತಂಡ ಮೈಸೂರು ದಸರಾ ಜಂಬೂ ಸವಾರಿ ಮೆರವಣಿಗೆಯಲ್ಲಿ ಕಳೆದ 5 ವರ್ಷಗಳಿಂದ ನಿರಂತರವಾಗಿ ಭಾಗವಹಿಸುತ್ತಿತ್ತು ಈ ಬಾರಿಯೂ ಜಿಲ್ಲೆಯಿಂದ ಶಿಡ್ಲಾಗಟದ ಪಿಂಡಿ ಪಾಪನಹಳ್ಳಿ ಮುನಿ ವೆಂಕಟಪ್ಪ ತಮಟೆ ತಂಡ ಹಾಗೂ ಎಸ್ ಗೊಲ್ಲಹಳ್ಳಿ ಬಂಡೆಮ್ಮ ಜಾನಪದ ಕಲಾ ತಂಡ ಸೇರಿ 2 ತಂಡಗಳು ಭಾಗವಹಿಸಲು ಅವಕಾಶ ಸಿಕ್ಕಿತು ಸುಮಾರು ನಾನು ಕೀಲ್ಕುದ್ರೆ ಕಲಾ ತಂಡ ಒಂದು 15 ವರ್ಷದಿಂದ ಈ ಕೀಲ್ಕುದ್ರೆ ಕಲಾ ತಂಡ ನಡೆಸ್ಕೊಂಡು ಬಂದಿದ್ದೀವಿ ನಮ್ಮ ತಂದೆಯವರದು ನಮ್ಮ ತಂದೆಯವ್ರ ಕಾಲದಿಂದನೂ ನಡೆಸ್ಕೊಂಡು ಬರ್ತಾ ಇದ್ವಿ ಈಗಲೂ ಸಹ ನಾವು ನಡೆಸ್ಕೊಂಡು ಬರ್ತಾ ಇದ್ವಿ ಮೈಸೂರು ಜಂಬೂ ಸವಾರಿ 2022 ಕಾರ್ಯಕ್ರಮಕ್ಕೆ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ 2 ತಂಡಗಳು ಆಯ್ಕೆಯಾಗಿತ್ತು ಅದರಲ್ಲಿ ನಮ್ಮದು ಕೀಲ್ಕುದ್ರೆ ಕಲಾ ತಂಡ ಮಂಜುನಾಥ್ ಅಂತ ಆಯ್ಕೆಯಾಗಿತ್ತು ಅದರಲ್ಲಿ ಪ್ರಥಮ ಸ್ಥಾನ ನಮ್ಮ ಚಿಕ್ಕಬಳ್ಳಾಪುರ ತಂಡಕ್ಕೆ ನಮ್ಮ ಮಂಜುನಾಥ್ ತಂಡಕ್ಕೆ ಬಂದಿದೆ ನಮ್ಮದು ಈ ಗಡಿನಾಡು ಜಿಲ್ಲೆಗೆ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಒಂದು ಸಂತೋಷದ ಸುದ್ದಿ ಇದು ಬೇರೆ ಬೇರೆ ಕಡೆ ಕಾರ್ಯಕ್ರಮಗಳಿಗೆಲ್ಲ ಹೋಗ್ತಾ ಇರ್ತೀವಿ ಆದರೆ ಇಷ್ಟೊಂದು ಖುಷಿ ಮೈಸೂರು ದಸರಾ ಜಂಬೂ ಸವಾರಿ ಕಾರ್ಯಕ್ರಮದ ಕೊಟ್ಟಿರೋದಕ್ಕೆ ನಮಗೆ ಸಂತೋಷದ ಸುದ್ದಿ ನಮ್ಮ ಜಿಲ್ಲೆಗೆ ಒಂದು ದೊಡ್ಡ ಹೆಮ್ಮೆ ಅಂತ ನಾವು ತಿಳಿಸ್ಕೊಡ್ತೀವಿ ಸರ್ ಎಷ್ಟು ವರ್ಷದಿಂದ ಹೋಗ್ತಾ ಇದ್ದೀವಿ ಒಂದು 15-20 ವರ್ಷದಿಂದನೂ ಚಿಕ್ಕ ಹುಡುಗ ನಾವು ಹುಡುಗನಾಗಿಂದನೂ ಹೋಗ್ತಾ ಇದ್ದೀವಿ ಸರ್ ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ಯಾವ ತಂಡ ಹೋಗಿತ್ತು ಪಿಂಡಬಾಪನಹಳ್ಳಿ ಮುನಿಯಂಕಟಪ್ಪ ತಂಡ ಒಂದು ತಮಟೆ ತಂಡ ಕೀಲ್ ಕುದುರೆ ಕಲಾ ತಂಡ ಜಿ ಎನ್ ಮಂಜುನಾಥ್ ಎಸ್ ಗೊಲ್ಲಹಳ್ಳಿ 2-3 ಪ್ರೈಸ್ ಯಾರು ಒಟ್ಟಿನಲ್ಲಿ ಗಡಿ ಜಿಲ್ಲೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲೂ ರಾಜ್ಯ ಅಂತಾರಾಜ್ಯಗಳಿಂದ ಭಾಗವಹಿಸಿದ್ದ ಅಷ್ಟೊಂದು ಕಲಾ ತಂಡಗಳ ಪೈಕಿ ಪ್ರಥಮ ಬಹುಮಾನಕ್ಕೆ ಭಾಜನವಾದ ಬಂಡೆಮ್ಮ ಜಾನಪದ ಕಲಾ ತಂಡವನ್ನ ಜಿಲ್ಲೆಯ ಜನರು ಪ್ರಶಂಸಿಸುವಂತೆ ಮಾಡಿದ್ದು ಮಂಜುನಾಥ್ ಮತ್ತು ತಂಡಕ್ಕೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು ಎನ್ ಸತೀಶ್ ಅಮೋಕ್ ಟಿವಿ ಚಿಕ್ಕಬಳ್ಳಾಪುರ